ಮಾಲ್ಡೀವ್ಸ್ ಸರ್ಕಾರ ಚೀನಾದೊಂದಿಗೆ ಮಿಲಿಟರಿ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮೇ 10ನೇ ತಾರೀಕಿನ ಮುಂದೆ ಯಾವುದೇ ಕಾರಣಕ್ಕೂ ಭಾರತೀಯ ಸೇನೆಯ ಯಾವುದೇ ವ್ಯಕ್ತಿಗಳು ಇಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಿದೆ. ಇನ್ನು ಈ ರೀತಿ ಒಂದು ನಸುಗುನ್ನಿ ಆಟವನ್ನು ಆಡಿದ್ದಾರೆ ಮೊಹಮ್ಮದ್ ಮೊಯಿಜು ಅವರು. ಈ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮೊಯಿಜು ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಯಾಶುವಲ್ ಡ್ರೆಸ್ಸಸ್ ಎಲ್ಲಾದರೂ ಆಗಿರಬಹುದು ಅಥವಾ ಮಿಲಿಟರಿ ಯೂನಿಫಾರ್ಮ್ ಅಲ್ಲಾದರೂ ಆಗಿರಬಹುದು, ಯಾವುದೇ ಕಾರಣಕ್ಕೂ ಭಾರತೀಯ ಸೇನೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಓಡಾಡೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.